ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಅಭಿಮಾನಿ ಕೂಡ ಇದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ. ಇಲ್ಲೊಬ್ಬ ಪುಟಾಣಿ ಇದ್ದಾನೆ ಇಲ್ಲೊಬ್ಬ. ಸೊ ಅವನು ನರಸಿಂಹರಾಜ್ ಅವರ ಬರ್ತ್ಡೇ ಕೂಡ ಆಚರಣೆ ಮಾಡ್ತಿದ್ದಾರೆ. ಸೊ ನೀನು ನಿಮಗೆ ಏನು ಅನಿಸ್ತಿದೆ ಕೇಳ, ನಿನ್ನ ಹೆಸರೇನು ಪುಟ? ವಿರೋಚನ್. ಏನು ವಿರೋಚನ್? ವಿರೋಚನ್ ಅಂತನಾ? ನೀನೇನು ಓದ್ತಿರೋದು? ಫಿಫ್ತ್ ಓದ್ತಿದ್ಯಾ? ಸೊ ಇವತ್ತು ನರಸಿಂಹರಾಜ್ ಅವರ ಶತಮಾನೋತ್ಸವನ ಆಚರಣೆ ಮಾಡ್ತಿದ್ದಾರೆ, 100ನೇ ವರ್ಷದ. ಓಕೆನಾ? ಸೊ ಅವ್ರಿಗೆ ನೋಡಿದ್ಯಾ ನೀನು? ನಿನಗೆ ಹೇಗೆ ಅನಿಸ್ತಿದೆ ನಿಮ್ಮ ಊರಲ್ಲಿ ಮಾಡ್ತಿರೋದು? ಖುಷಿ ಆಗ್ತಿದ್ಯಾ ನಿಮ್ಮ ಊರಲ್ಲೆಲ್ಲ ಮಾಡ್ತಿರೋದು? ನೀನು ನೋಡಿದ್ಯಾ ಅವ್ರನ್ನ? ನೋಡಿಲ್ವಾ? ಫಿಲಮಲ್ಲಿ ನೋಡಿದ್ಯಾ, ಬಟ್ ಗೊತ್ತಾಗ್ತಿಲ್ವಾ ನಿನಗೆ? ಓಕೆ, ನೆಕ್ಸ್ಟು ಅವರ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರನ್ನ ಕೂಡ ಕೇಳೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ನಾನು ತಿಪ್ಪೂರು ನಗರದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ. ಇವರು ನಮ್ಮ ತಿಪ್ಪೂರಿನ ಜನತೆಯ ಒಂದು ಬಹಳ ದಿನಗಳ ಆಸೆ ಇವತ್ತು ಈಡೇರಿದೆ. ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇರತಕ್ಕಂಥದ್ದು. ಕಲ್ಪತರು ನಾಡಿನ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾಯಿತು. ವರುಣನ ಅವಕೃಪೆಯಿಂದ ಸ್ವಲ್ಪ ಜನ ಕಮ್ಮಿ ಇರ್ಬೋದು, ಅಥವಾ ಅಂಥ ಹಬ್ಬದ ವಾತಾವರಣ ಇದೆ ಹೊರಗಡೆನೂ ಹಬ್ಬದ ವಾತಾವರಣ ಇರಬೇಕಾಗಿತ್ತು. ಆದರೆ ಇವತ್ತು ಈ ನರಸಿಂಹರಾಜುರವರ ಶತಮಾನೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೀಲಿ. ಎಲ್ಲ ಕಲಾವಿದರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ನರಸಿಂಹರಾಜುರವರು ಎಲ್ಲರ ಮನಸ್ಸಿನಲ್ಲೂ ಚಿರಾಯವಾಗಿ ಉಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಅನ್ನಿಸ್ತೇನೆ. ಓಕೆ ವೀಕ್ಷಕರೇ, ನೆಕ್ಸ್ಟ್ ಕೂಡ ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಮೇಡಮ್, ನೀವೆಂದಿದ್ದ ಬಂದಿರೋದು? ತಿಪ್ಟೂರಿಂದ ಮೇಡಮ್, ಅಲ್ಲಿ ನಗರಸಭಾ ಸದಸ್ಯರು. ನಿಮಗೆ ಹೇಗೆ ಅನ್ನಿಸ್ತಿದೆ? ನೀವು ಖುಷಿ ಆಗ್ತಾ ಇದೆ ಹಬ್ಬ ಮಾಡ್ತಿರೋದು? ತುಂಬ ಖುಷಿ ಆಗ್ತಾ ಇದೆ. ಇದು ಬಹಳ ದಿವಸದ ಕನಸು ಇಲ್ಲಿನ ಜನತೆದು. ಇದು ನಡೀತಾ ಇರೋದು ಎಲ್ರಿಗೂ ತುಂಬ ಖುಷಿ, ನಮಗೂ ತುಂಬ ಖುಷಿ ಆಗ್ತಾ ಇದೆ ಇದನ್ನ ನೋಡಿ. ಅದರಿಂದ ತುಂಬ ಖುಷಿ ಆಗ್ತಿದೆ ಹಾಗಾದರೆ ನಿಮ್ಮೂರಲ್ಲಿ ಮಾಡಿ. ಓಕೆ ವೀಕ್ಷಕರು, ನೋಡೋದ್ರಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಕೂಡ ಅಭಿಮಾನಿಗಳು ನರಸಿಂಹರಾಜ್ ಅವರಿಗೆ ಕಡಿಮೆನೇ ಇಲ್ಲ ಹೇಳಬೇಕಂತ ಅಂದರೆ. ಯಾಕೆ ಅಂತ ಹೇಳಿದ್ರೆ ನರಸಿಂಹರಾಜು ಕಲ್ಪತರು ನಾಡಿಗೆ ಒಂದಂಥ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವರ ಸಿನಿಮಾ ಅಂತ ಅಂದರೆ ಎಲ್ರಿಗೂ ಕೂಡ ಇಷ್ಟ. ಸೊ ನೆಕ್ಸ್ಟ್ ಯಾರಿದ್ದಾರೆ ನೋಡೋಣ. ದಿಬ್ದಳ್ಳಿ ಶ್ಯಾಮ್ ಸುಂದರ್ ಅಂತ ಹೇಳಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಆದರೆ ನನಗೆ ಭಾಳ ಖುಷಿಯಾಗೋದು ಅಂದರೆ ಆ ನರಸಿಂಹರಾಜ್ರವರ ಹಾಸ್ಯ ಇವತ್ತಿನ ಹಾಸ್ಯಕ್ಕೆ ಹೋಲಿಕೆ ಮಾಡಿದರೆ ಇವತ್ತಿಂದೆಲ್ಲ ರೆಂಟೆಡ್ ಹಾಸ್ಯ, ಇನ್ನೊಬ್ಬರು ಮಾಡಿದ್ದನ್ನು ನೋಡಿಕೊಂಡು ಅಥವಾ ಸೃಷ್ಟಿ ಮಾಡಿಕೊಂಡು ಮಾಡುವಂಥದ್ದು. ಮುಖದಲ್ಲಿ ಭಾವನೆ ಇರಲ್ಲ, ಮಾತಿನಲ್ಲಿ ಮಾತ್ರ ಹಾಸ್ಯ ಕಾಣುತ್ತೆ. ಆದರೆ ನರಸಿಂಹರಾಜ್ರವರದು ಹಾಗಿರಲಿಲ್ಲ, ಅದು ನೈಜವಾಗಿ ಬರ್ತಾ ಇದ್ದಂಥ ಹಾಸ್ಯ, ಅಂತರಂಗದಿಂದ ಹೊರಬರ್ತಾ ಇದ್ದಂಥ ಹಾಸ್ಯ. ಆ ಹಾಸ್ಯನ ನೋಡಿದಾಗ ಒಮ್ಮೊಮ್ಮೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಠಿಣವಾಗಿ ಯಾರನ್ನೂ ಹೊಂದ್ಬಿಡೋರು. ಅಂದಾಗ ಏನೇ ನೀನು ತಪ್ಪು ಮಾಡ್ತಾ ಇದೆಯಾ ಅಂದರೆ, ಅಯ್ಯೋ ನಾನು ಅಲ್ಲಿ ತಿರುಗಲಿಲ್ಲ, ನಾನು ಏನು ಮಾಡೋಣ ಅಂದ್ಬಿಡೋರು. ಮಾತಾಡಲಿಕ್ಕೆ ಅಲ್ಲೆಲ್ಲ ತಿರುಗಬೇಕಾಗಿದ್ದು ನಾಲ್ಗೆ. ಅಯ್ಯೋ ಅವ್ರು ತಪ್ಪು ತಿಳ್ಕೊಳಲ್ವ ನಿನ್ನ ಬಗ್ಗೆ ಅಂತ ಕೇಳಿದರೆ ಅವ್ರು ಹೇಳ್ಯರು, ಅಲ್ಲಿ ತಿರುಗುತ್ತೆ ಅಂದದ್ದೇ ಗೊತ್ತಾಗಲಿಲ್ಲ ಅವನಿಗೆ, ನಾಲ್ಗೆ ತಿರುಗುತ್ತೋ ಅಲ್ಲಿ ತಿರುಗುತ್ತೋ ಮತ್ತೇನು ಗೊತ್ತಾಗುತ್ತೆ ಬಾ ಅಂತ ಹೇಳಿ ಹೋಗೋರು. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನರಸಿಂಹರಾಜ್ ಅವರು ಇದ್ದಾರೆ ಅಂದರೆ ರಾಜ್ಕುಮಾರ್ಗೆ ಹ್ಯಾಂಗ್ ಮಾಡೋಂಥದ್ದು ನೇಣಿಗಾಗಿ ಎಳಿತಾವ್ರೆ ಅಂದರೆ, ಏಯ್ ನೋಡಲ್ಲಿ ನಿಡಲಿ ನರಸಿಂಹರಾಜು ಅವರೇ ಏನೂ ಆಗಲ್ಲ, ಅವ್ರು ಇದ್ದಾರೆ ಅಂದರೆ ರಾಜ್ಕುಮಾರ್ಗೆ ಏನೂ ಆಗಲ್ಲ ಅನ್ನೋ ಮಟ್ಟಕ್ಕೆ ಜನ ನರಸಿಂಹರಾಜ್ರವ್ರನ್ನ ಒಪ್ಕೊಂಡಿದ್ರು. ನಿಜವಾಗ್ಲೂ ಹಾಸ್ಯ ಅಂದರೆ ಅಂತರಂಗದೊಳಗಿಂತ ತುಂಬಿ ಬರ್ತಾ ಇತ್ತು. ನೈಜವಾದ ಹಾಸ್ಯ ನರಸಿಂಹರಾಜ್ರವರಲ್ಲಿ ಇತ್ತು. ಇತ್ತೀಚಿನ ಬಾಡಿಗೆ ಹಾಸ್ಯಗಳಲ್ಲಿ ಅವೇನು ನಗುನು ಬರಲ್ಲ, ಏನೂ ಬರಲ್ಲ. ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅಭಿಮಾನಿಗಳು ಅಂದರೆ ಈ ರೀತಿ ಇರಬೇಕಪ್ಪ. ಯಾಕೆಂತಂದರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಪದಗಳೇ ಸಾಲದು ಅಂತ ಕೂಡ ಹೇಳ್ಬೋದು, ಕಡಿಮೆನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕೂಡ ಇದ್ದಾರೆ ಅಭಿಮಾನಿಗಳು, ಅವರೇನಂತ ಎಲ್ಲಿಂದ ಬಂದಿರೋ ಕೇಳ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ಇದೇ ಊರು. ಟಿಪ್ಟೂರು. ಇದೇ ಊರಾ? ಏನು ಅನ್ನಿಸ್ತಿದೆ ನಿಮಗೆ ನರಸಿಂಹರಾಜ್ ಅವರ ಶತಮಾನೋತ್ಸವ? ಅವ್ರದ್ದು ಒಳ್ಳೆ ಇದಿದೆ ಮೇಡಮ್, ಕಲೆ ಇದೆ. ಗುರು ಶಿಷ್ಯರು ಅಂದ್ರೆ ನಂಬರ್ ಒನ್ನು ಫಿಲಮ್ಮು, ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಎರಡನೇ ಮಾತಿಲ್ಲ, ಎರಡನೇ ಮಾತಿಲ್ಲ. ಅವ್ರ ಬಗ್ಗೆ ಯಾರು ಬರಕ್ಕೂ ಆಗಲ್ಲ, ಸಾಧ್ಯನೂ ಇಲ್ಲ ಅವ್ರ ತರ. ಓಕೆ ವೀಕ್ಷಕರೇ, ನೆಕ್ಸ್ಟ್ ಅಭಿಮಾನಿ ಇದ್ದಾರೆ ನೋಡೋಣ. ಅವ್ರೇನಂತ ಹೇಳ್ತಾರೆ, ಅವ್ರು ಎಲ್ಲಿಂದ ಬಂದಿರೋದು, ಅವ್ರ ಹೆಸರೇನು ಅಂತ ಕೇಳೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ನಾನು ದಾವಣಗೆರೆಯಿಂದ ಬಂದು ಇಲ್ಲೇ ಸೆಟ್ಲ್ ಆಗಿರೋನು, ರವಿ ಗುಪ್ತ ಅಂತ, ದಿ ಹಿಂದೂ ರಿಪೋರ್ಟರ್ ನಾನು. ಓಕೆ, ನಿಮಗೆ ಯಾವ ರೀತಿ ಅನ್ನಿಸ್ತಿದೆ ಇವತ್ತು ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ನಿಮ್ಮ ಊರಲ್ಲಿ? ತುಂಬ ಖುಷಿ ಅನಿಸ್ತದಲ್ಲ, ಯಾಕೆಂದರೆ ನರಸಿಂಹರಾಜು ಅಂತ ಕಲಾವಿದ ಇನ್ನೊಬ್ಬ ಹುಟ್ಟಿಲ್ಲ ಹುಟ್ಟಲ್ಲ. ಯಾಕೆಂದರೆ ನರಸಿಂಹರಾಜು ಒಂದ್ಸಾರಿ ಅಮರಾಪುರದಲ್ಲಿ ಒಂದು ಡ್ರಾಮಾಕ್ಕೆ ಬಂದಿದ್ರು, ನಾನು ಅಲ್ಲಿ ರಿಪೋರ್ಟರಾಗಿ ಹೋಗಿದ್ದನು, ಅವಕಾಶ ಇದೆಯಲ್ಲ ಅಂತ ವೆಯ್ಟ್ ಮಾಡ್ತಿದ್ರು ಎಲ್ಲರೂ. 10:00 ಬಂದರು ನರಸಿಂಹರಾಜ್ ಅಲ್ಲಿಗೆ. ಬಂದವರು ಎಲ್ಲ, ಸರ್ ನೀವು ಊಟ ಮಾಡಿಲ್ಲ, ಇದೆಲ್ಲ ಮೇಕಪ್ ಎಲ್ಲ ಮಾಡ್ಕೋಬೇಕು ಅಂದರೆ ಏನು ಮಾತಾಡಲಿಲ್ಲ ಸರ್. ಒಂದೇ ಸಾರಿ ಡೈರೆಕ್ಟಾಗಿ ಸ್ಟೇಜ್ಗೆ ಎಂಟ್ರಿ ಅದ. ನಾನು ಎಲ್ಲ ಇದೆಲ್ಲ ಹೇಗೆ ಅಂದೆ.
ಅದೆಲ್ಲ ಬಂದೇ ಬರುತ್ತೆ ಗುಪ್ತಾಜಿ, ಅದು ನಮಗೆ ಬರ್ತ್ ಬಂದಿರೋದು. ನಾವು ಊಟ ತಿಂಡಿಗಾಗಿ ಕಾಯಲ್ಲ, ಅಭಿಮಾನಕ್ಕಾಗಿ. ನೀವು ಅಷ್ಟು ದೂರದಿಂದ ಕರೆಸಿದ್ರೆ, ನಾನು ಬ್ಯಾಂಗ್ಳೂರಿದ್ದೆ ಅವಾಗ, ಹೇಳಿದ್ದಕ್ಕಾಗಿ ನಾನು ಬಂದಿದ್ದೀನಿ. ಶುರು ಮಾಡ್ಕೊಂಡಿದ್ದು ಡ್ರಾಮಾ ಮುಗಿಯೋವರೆಗೂ ಅವ್ರು ಯಾವುದು ಸ್ಕ್ರಿಪ್ಟು ನೋಡಲಿಲ್ಲ, ಡೈಲಾಗ್ಸು ಕೇಳಲಿಲ್ಲ, ಅನೂಚನವಾಗಿ ಬರ್ತಾ ಬಂತು. ಅಂಥ ಒಬ್ಬ ಅದ್ಭುತ ಕಲಾವಿದ ನಿಜವಾಗೂ. ಅವರು ಉಬ್ಬಲ್ಲು ಇದ್ದಿದ್ರಿಂದಲೇ ಅವರು ಅದು ಪ್ಲಸ್ ಪಾಯಿಂಟ್ ಆಗಿ ಶುರುವಾಗಿದ್ದು ಹಾಸ್ಯಕ್ಕೆ ಅಂತ. ಆನಂತರ ಉಬ್ಬಲ್ಲು ತೆಗೆಸಿದ ಮೇಲೆ ಅವ್ರು ಎಂತೆಂಥ ಫಿಲ್ಮ್ಗಳು ಮಾಡಿದರು, ಈಗ ನೋಡುವಂಥ ಇದು ಅದ್ಭುತ ಕಲಾವಿದ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನಮಗೆಲ್ಲ. ತುಂಬ ಖುಷಿ ಆಗ್ತಿದೆ ಹಾಗಾದ್ರೆ. ತುಂಬಾ ಖುಷಿ, ಊರಲ್ಲಿ ಹಬ್ಬ ಮಾಡ್ತಿರೋದು ಹಬ್ಬ ಅಲ್ವಾ, ತುಂಬಾ ಖುಷಿ ಆಗ್ತಿದೆ. ಸೊ ತುಂಬಾ ಅಭಿಮಾನಿಗಳು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದೀವಿ ಅಂತ ಸೊ ಹೇಳಿದ್ರು. ಸೊ ನೆಕ್ಸ್ಟ್ ನಮ್ಮ ಜೊತೆ ಕೂಡ ಇದ್ದಾರೆ, ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವರು ಅಭಿಮಾನಿಯಾಗಿ ನರಸಿಂಹರಾಜ್ ಬಗ್ಗೆ ಏನಂತ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಅಂತೇಳಿ. ನಾನು ತಿಪ್ಟೂರೇನೆ, ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನರಸಿಂಹರಾಜ್ ಅವರು ಅಂದರೆ ಹೆಮ್ಮೆ ನಮ್ಮ ತಾಲೂಕಿಗೆ. ಅವರು ನೂರಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅಂಥವರ ಒಂದು ಜನ್ಮ ಶತಮಾನೋತ್ಸವದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಈಗಿನ ಕಾಲದ ಮಕ್ಕಳಿಗಿರ್ಬೋದು, ಜನಗಳಿಗೆ ಯಾರಿಗೂ ಕೂಡ ನರಸಿಂಹರಾಜ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮ ನರಸಿಂಹರಾಜ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತಾಲೂಕಿನ ಎಲ್ಲ ಜನರಿಗೆ ತಲುಪುವಂಥ ಒಂದು ಕೆಲಸ ಆಗ್ತಾ ಇದೆ. ನಿಜಕ್ಕೂ ಹೆಮ್ಮೆ. ಇದರಿಂದ ಸ್ಫೂರ್ತಿ ಹೊಂದಿ ಆ ಥರ ಒಂದಷ್ಟು ಜನ ಕಲಾವಿದರು ಬೆಳಲಿ ಅನ್ನೋದು ನಮ್ಮ ಆಸೆ. ಇಂಥ ಒಬ್ಬ ಮೇರು ನಟನನ್ನು ಸ್ಮರಣೆ ಮಾಡ್ಕೊತ ಇರೋದು ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಮತ್ತಿವತ್ತು ನರಸಿಂಹರಾಜ್ ಅವರ 100ನೇ ಶತಮಾನೋತ್ಸವನ ಆಚರಣೆ ಮಾಡ್ತಿದ್ದೀರಾ ನಿಮ್ಮೂರಿನಲ್ಲಿ. ಓಕೆ ಓಕೆನಾ, ಅದು ನಿಮಗೆ ಯಾವ ರೀತಿ ಅನಿಸ್ತಿದೆ? ಬೆಳಗಿಂದ ಏನೇನೆಲ್ಲ ನೋಡಿದ್ರಿ ನೀವು ಅಭಿಮಾನಿಯಾಗಿ? ಮೇಡಮ್, ನಾನು 2-3 ದಿವಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು 3-4 ಸಾವಿರ ಜನ ಮಕ್ಕಳು ಒಂದು ಜಾಥಾದಲ್ಲಿ ಭಾಗವಹಿಸಿದರು. ನರಸಿಂಹರಾಜ್ ಅವರ ಜನ್ಮ ಶತಮಾನೋತ್ಸವನ ಇಡೀ ನಗರದ ಸುತ್ತ ಎಲ್ಲ ಜನಗರಿಗೂ ಕೂಡ ಮುಟ್ಟುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಮಧ್ಯಾಹ್ನದ ಎಲ್ಲ ತಯಾರಿಗಳಾದಮೇಲೆ ಏನು ಒಂದು ಮೆರವಣಿಗೆ ಬಂತು ಇಲ್ಲಿ IB ಸರ್ಕಲಿಂದ ನರಸಿಂಹರಾಜು ರಂಗ ಮಂದಿರದವರೆಗೂ, ಅದು ಕೂಡ ಒಂದು ಸಾಂಕೇತಿಕವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಅದಾದ ನಂತರ ಇದು ರಂಗಮಂದಿರ ಅಂತಂದರೆ ಕಲೆ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ರಂಗಮಂದಿರ. ಭವನ ಅನ್ನೋದಕ್ಕಾಗಲ್ಲ, ರಂಗಮಂದಿರ. ಇಲ್ಲಿ ಮೊದಲಿಗೆ ನಮ್ಮ ರಾಜ್ಯದ ಒಂದು ಪ್ರತೀಕ ಆಗಿರ್ತಕ್ಕಂಥ ಒಂದು ಜಾನಪದ ನೃತ್ಯದೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ರು. ನಿಜವಾಗ್ಲೂ ಅದು ಹೆಮ್ಮೆ ಅನ್ನಿಸ್ತು. ಇಂಥ ರಂಗಮಂದಿರಗಳು ಅಂಥ ಒಂದು ಕಾರ್ಯಕ್ರಮಗಳಿಗೆ ಸದ್ಬಳಕೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅದನ್ನು ಶುರು ಮಾಡಿದ್ದಾರೆ. ಅದಾದಮೇಲೆ ಎಲ್ಲ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇದೆ. ನರಸಿಂಹರಾಜ್ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿದ್ರು, ಅವರ ಕುಟುಂಬಕ್ಕೆ ಗೌರವವನ್ನು ಕೂಡ ಒಂದು ಅರ್ಪಿಸಿದ್ದಾರೆ. ಅದೇ ರೀತಿ ನಿಮ್ಮ ಮುಂದೆನೇ ಇದೆ ನರಸಿಂಹರಾಜ್ ಅವರ ಒಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ರಂಗೋಲಿಯಿಂದ ನಿರ್ಮಿಸಿದಕ್ಕಂಥ ಭಾವಚಿತ್ರವನ್ನು ಮಾಡಿದ್ದಾರೆ. ಅವ್ರದ್ದೊಂದು ಪ್ರತಿಮೆ ಇದೆ. ಇದೆಲ್ಲ ಒಂದು ನಮಗೆ ನಿಜವಾಗ್ಲೂ ಕೂಡ ಒಂದು ಹಬ್ಬದ ವಾತಾವರಣನ ಇವತ್ತು ಸೃಷ್ಟಿ ಮಾಡಿದೆ ಅಂತ ನಮಗೆ ಭಾವಿಸ್ತಾ ಇದ್ದೀವಿ ಮೇಡಮ್. ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾತಾಡಿದ್ರು. ಇವತ್ತೇನು ಆಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರ 100ನೇ ವರ್ಷದ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಗುತ್ತೆ ನಮಗೆ. ಯಾಕೆಂದರೆ ನಮ್ಮ ತಿಪ್ಟೂರು, ಅದರಲ್ಲೂ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಕಲ್ಪತರ ನಾಡು ಅಂತ ಏನು ಹೇಳಿದ್ದೀವಿ, ಕಲ್ಪತರ ನಾಡಿಗೆ ಒಂದು ಹಿರಿಮೆ. ನರಸಿಂಹರಾಜು ಅಂದರೆ ಒಂದು ಹಿರಿಮೆ. ಸೊ ಆ ಹಿರಿಮೆಯನ್ನು ಇವತ್ತು ನಾವು ಆಚರಣೆ ಮಾಡ್ತೀವಿ, ತುಂಬ ಖುಷಿ ಆಗುತ್ತೆ. ಸೊ ನರಸಿಂಹರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬ ಇದ್ದಾವೆ, ಬಟ್ ಈ ಟೈಮಲ್ಲಿ ನಮಗೆ ಅಷ್ಟು ನೆನಪು ಬರ್ತಾ ಇಲ್ಲ. ನೆನಪು ಬರ್ತಿಲ್ವಾ? ಯಾಕೆಂದ್ರೆ ಇವತ್ತು ನರಸಿಂಹರಾಜ್ ಅವರು ನಿಮ್ಮ ತಿಪ್ಟೂರಲ್ವಾ, ಸೊ ನಿಮಗೆ ಯಾವ ರೀತಿ ಅನ್ನಿಸ್ತಿದೆ? ಅವ್ರನ್ನ ನೋಡಿದ್ರ ನೀವು? ಅಕಸ್ಮಾತ್ ನೋಡಿಲ್ವಾ? ನಾನು ನೋಡಿಲ್ಲ ಮೇಡಮ್, ಅವ್ರ ಮೂವಿಗಳು ನೋಡಿದ್ದೀನಿ. ಅವ್ರ ಮೂವಿಗಳಲ್ಲಿ ಯಾವ್ದಾದ್ರು ಒಂದು ಡೈಲಾಗ್ ಆಗಿರ್ಬೋದು ಅವ್ರಿಗಿಂತ, ಅವರ ಮೂವಿಗಳಲ್ಲಿ ವರದಕ್ಷಿಣೆ ಅಂತ ಒಂದು ಮೂವಿ ಇದೆ ಮೇಡಮ್, ಆ ಮೂವಿಲಿ ಒಂದು ಸಾಂಗ್ ಆಡಿದ್ದಾರೆ ಮೇಡಮ್ ಅವರು, ನವಯುಗದಲ್ಲಿ ನವರಂಗಿ ಆಟಗಳು ಹೆಚ್ಚಾಯಿತು ಅಂತ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಸಾಂಗ್ ಆಡಿದ್ದಾರೆ. ಅವರು ಅವತ್ತು ಆಡಿದ ಸಾಂಗು ಇವತ್ತು ನಿಜ ಆಗ್ತಾ ಇದೆ ಮೇಡಮ್. ಸೊ ಅದರಂತೆ ಅವ್ರು ಏನು ಆಡಿದ್ರು ಅವತ್ತು ಆಡಿದ ಸಾಂಗು ಇವತ್ತು ನಿಜ ಆಗ್ತಾ ಇದೆ. ಸೊ ದಯವಿಟ್ಟು ಜನ ಅವ್ರು ಆಡಿದ ಸಾಂಗ್ನ ಅದನ್ನ ಏನೈತೆ ಲೈನ್ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೆ. ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ನೆಕ್ಸ್ಟ್ ಕೂಡ ಇದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳು ಅವ್ರ ಜೊತೆ ಮಾತಾಡೋಕ್ಕೋಸ್ಕರ, ಅವ್ರ ಬಗ್ಗೆ ಹೇಳೋದಕ್ಕೋಸ್ಕರ ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ಸೊ ಅವ್ರು ಮಾತಾಡ್ಸೋಣ. ನಮಸ್ತೆ ಸರ್, ಎಲ್ಲಿಂದ ಬಂದಿರೋದು? ತಿಪ್ಟೂರು. ಸರ್ ನಿಮ್ಮ ಹೆಸರು? ಹರೀಶ್ ಅಂತ. ಎಲ್ಲಿಂದ ಬಂದಿರೋದು? ಇಲ್ಲೇನೆ ತಿಪ್ಟೂರು. ಇವತ್ತು ನರಸಿಂಹರಾಜ್ ಅವರ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನರಸಿಂಹರಾಜ್ ಅವರು ಭಾಳ ದೊಡ್ಡ ಕಲಾವಿದರು, ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ,
ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ದೊಡ್ಡ ನಟರು. ಆದರೆ ಅವರಿಬ್ಬರ ಕಾಂಬಿನೇಷನಲ್ಲಿ ಬರುವಂಥ ಫಿಲಮ್ಗಳಿದ್ದಾಗ ರಾಜ್ಕುಮಾರ್ ಅವರು ಹೇಳ್ತಿದ್ರಂತೆ, ಫಸ್ಟು ನರಸಿಂಹರಾಜ್ ಅವರ ಡೇಟ್ಸ್ ಇದೆ ಕೇಳ್ಕೊಂಬನ್ನಿ ಅಂತ. ಇದು ಅವರ ಸಾಧನೆ ಅಂತ ನಾವು ಹೇಳ್ಬೋದು. ಅವರ 100ನೇ ವರ್ಷದ ಆಚರಣೆ ಮಾಡ್ತಿರೋ ಸಾಧನೆ ಆಗಿದೆ. ಸೊ ಹಂಗಾಗಿ ಈಗ ಅವ್ರ ಫ್ಯಾಮಿಲಿ ಕೂಡ ಎಲ್ಲ ಬಂದಿದ್ದಾರೆ. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗುತ್ತೆ. ಇಂಥ ಕಲಾವಿದರು ಇರಬೇಕು. ಯಾಕೆಂತಂದರೆ ಈಗಿನ ಕಲಾವಿದರು ತುಂಬ ಕಡಿಮೆ ವರ್ಷ ಮಾತ್ರ ಅವರ ಅಭಿನಯ ಇರುತ್ತೆ. ಅವರೆಲ್ಲ 106 ವರ್ಷ ಹೋದರೂ ಕೂಡ ಅವರ ಹೆಸರು ಇರುತ್ತಲ್ಲ, ಅದು ದೊಡ್ಡ ಸಾಧನೆ ನಿಮ್ಮ ತಿಪ್ಟೂರಿನಲ್ಲಿ ಇರೋದ್ರಿಂದ. ಸೊ ಹಂಗಾಗಿ ನಿಮಗೆ ತುಂಬ ಹೆಮ್ಮೆ ಇದೆ. ಖಂಡಿತ 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 ಕೂಡ ಸಿನಿಮಾ ಆರ್ಟಿಸ್ಟ್ ಆಗಿ ಕೂಡ ಇಲ್ಲೇ ಕೂಡ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಖಂಡಿತ ಆಗ್ತಿದೆ. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಓಕೆ ವೀಕ್ಷಕರೇ, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಓಕೆ ವೀಕ್ಷಕರೇ, ನೆಕ್ಸ್ಟ್ ಅಭಿಮಾನಿ ಕೂಡ ಇದ್ದಾರೆ, ನೋಡೋಣ ಅವ್ರು ಏನು ಹೇಳ್ತಾರೆ, ಅವರು ನರಸಿಂಹರಾಜ್ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ಮತ್ತು ಅವರಿಗೆ ಅನಿಸಿದಂಥ ಅನಿಸಿಕೆ ಏನಂತ ಕೇಳ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ಶ್ರೀನಿವಾಸ ಮೂರ್ತಿ ಅಂತೇಳಿ, ತಿಪ್ಟೂರು, ದೊಡ್ಡಪೇಟೆ ನಮ್ಮದು. ಇದು ಇತಿಹಾಸ ತಗೋಬೇಕು ಅಂದರೆ, ನಾನು ಸಣ್ಣ ಹುಡುಗ ಇದ್ದಾಗ ಸುಮಾರು 60ನೇ ಇಸವಿಲಿ ನಮ್ಮ ಅಂಗಡಿ ಓಪನ್ ಆಯಿತು ಕೋಡಿ ಸರ್ಕಲಲ್ಲಿ. ಆವಾಗ ನರಸಿಂಹರಾಜ್ ಅವ್ರ ತಂದೆ ಬಂದು ನಮ್ಮ ಅಪ್ಪವ್ರು ಮಾತಾಡ್ಸೋರು, ಏನು ರಾಜು ಚೆನ್ನಾಗಿದೆಯಾ ಅಂತೇಳಿ ಮಾತಾಡ್ಸೋರು. ಆಮೇಲೆ ನರಸಿಂಹರಾಜು ತಮ್ಮ ಅವರೊಬ್ಬರಿದ್ದರು, ಅವರ ಅಫಿಷಿಯಲ್ ಆ ಟೈಮ್ನಲ್ಲೇ ಅವರು ಬಂದು ನಮ್ಮ ಅಣ್ಣನ ಮಾತಾಡ್ಸೋರು, ಏನೋ ವೆಂಕಟಾಚಲಪತಿ ಚೆನ್ನಾಗಿದೆಯೋ ಅಂತ ಮಾತಾಡ್ಸೋರು. ಆಮೇಲೆ ನಮ್ಮದು ಮಿಲ್ಲಿತ್ತು ಯಾವಾಗ 60ನೇ ಇಸವಿಲಿ ತೆಗೆದುಬಿಟ್ರೋದನ್ನು. ಆವಾಗ ನರಸಿಂಹರಾಜ್ ಅವ್ರು ಬಂದು ರಾಗಿಯೆಲ್ಲ ಹಾಕಿಸ್ಕೊಂಡು ಹೋಗ್ತಾ ಇದ್ದಿದ್ದುಂಟು, ನಮ್ಮ ತಂದೆಯವ್ರು ಹೇಳ್ತಿದ್ರು ಅದನ್ನು. ಮತ್ತು ಅವ್ರನ್ನ ಒಂದು ವಿನೋದಾಸ್ವಸ್ಥ ಟಾಕೀಸ್ ಅಂತೇಳಿದೆ, ಅಲ್ಲಿ ಅವ್ರನ್ನ ಒಂದು ಸರಿ ನೋಡಿದ್ದೆ. ಅವ್ರನ್ನ ಬಾಲಕೃಷ್ಣ ಅವ್ರು ಯಾವುದೋ ಫಂಕ್ಷನ್ಗೆ ಬಂದಾಗ ಅವ್ರನ್ನಲ್ಲಿ ನೋಡಿದ್ದೆ. ಅಲ್ಲಿ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಯಾಕಂದ್ರೆ ನಾನು ಅವಾಗಿನ್ನೂ ಸಣ್ಣ ಹುಡುಗ, ನನಗೀಗ 68 ವರ್ಷ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವರ ಅಕ್ಕನ ಮಗ ಒಬ್ಬರಿದ್ದರು, ಅವ್ರ ಹೆಸರು ರಾಜು ಅಂತೇಳಿ ಕೊನೆಗೆ ಬರೋದು. ಅವರು ನಾವು ಜೊತೇಲಿ ಓಡಾಡಿದ್ದೀವಿ, ಆಟ ಆಡಿದ್ದೀವಿ, ಅಷ್ಟು ಒಡನಾಟ ಇತ್ತು ಹಿಂದೆ. ಈಗ ಕಾಲ ಯತಸ್ಮೇ ನಮ್ಮ ಅಷ್ಟೇ. ಓಕೆ, ಅವ್ರು ತುಂಬ ಅವ್ರು ನಿಮ್ಮ ಜೊತೆ ಎಲ್ಲ ನೋಡಿದ್ದೀರಾ, ನೀವು ಕೂಡ ಅವ್ರನ್ನ ಮಾತಾಡ್ಸಿದ್ದೀರಾ. ಸೊ ಇವತ್ತು 100ನೇ ವರ್ಷದ ಅವ್ರದ್ದು ಶತಮಾನೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಊರಲ್ಲಿ ಆಚರಣೆ ಮಾಡ್ತಿರೋದು ನಿಮಗೆ ಯಾವ ರೀತಿ ಖುಷಿ ತಂದಿದೆ? ತುಂಬ ಹೆಮ್ಮೆ ಅನಿಸುತ್ತೆ, ಮತ್ತು ತುಂಬ ಖುಷಿ ಆಗುತ್ತೆ. ಇದು ಒಬ್ಬ ಕಲಾವಿದನ್ನ ಅವ್ರ ಹೆಸರಿಟ್ಟು ಒಂದು ರಂಗಮಂದಿರ ತೆಗೆದು ಅವರಿಗೆ ಇಷ್ಟೊಂದು ಇದಿರೋದು, ಮುಂದೆ ಬರೋರಿಗೆ ಉತ್ತೇಜನ ಸಿಗುತ್ತೆ, ಮತ್ತು ನಮಗೆ ತುಂಬ ಖುಷಿ ಆಗುತ್ತೆ ಈ ವಿಷಯ. ಅದಕ್ಕೋಸ್ಕರ ಅದು ಇದರ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಮತ್ತು ಅದಕ್ಕೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಅವರು ಕೂಡ ನೋಡಿದಂಥ ವ್ಯಕ್ತಿ ಕೂಡ ನಮ್ಮ ಜೊತೆ ಸಿಕ್ಕಿದ್ರು, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ಕೂಡ ನಾನು ಮಾತಾಡಿಸ್ತೀನಿ, ನೋಡಿದ್ದೀನಿ ಅಂತ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಕೂಡ ನರಸಿಂಹರಾಜ್ ಅವರ ಬಗ್ಗೆ ತುಂಬ ಅವರ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ನೋಡೋಣ, ನೆಕ್ಸ್ಟ್ ಮಾತಾಡ್ಸೋಣ ಅಭಿಮಾನಿಗಳ ಬಗ್ಗೆ. ಎಸ್ ವೀಕ್ಷಕರೇ, ನಾವು ಇವತ್ತಿದ್ದೀವಿ ಕಲ್ಪತರುನಾಡಲ್ಲಿ. ಸೊ ಅಭಿಮಾನಿಗಳು ಕೂಡ ತುಂಬ ಜನ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಬಂದಿರೋ ಕೇಳೋಣ ಅಮ್ಮ, ನಿಮ್ಮ ಹೆಸರು ಏನು? ದೊಡ್ಡಮ್ಮ. ಎಲ್ಲಿಂದ ಬಂದಿರೋದು? ಆಲ್ಕುರ್ಕಿಂದ. ಇವತ್ತು ನರಸಿಂಹರಾಜ್ ಅವರು ಶತಮಾನೋತ್ಸವ ಆಚರಣೆ ಮಾಡ್ತೀವಿ, ನಿಮಗೆ ಹೇಗೆ ಅನ್ನಿಸ್ತಿದೆ? ನಮಗೆ ತುಂಬ ಸಂತೋಷ 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 ಆಯ್ತು. ನಮ್ಮ ಆಲ್ಕುರ್ಕಿಯಲ್ಲಿ ಅವ್ರ ಚಿಕ್ಕಪ್ಪರು, ಅವ್ರ ಚಿಕ್ಕಮ್ಮರು ಇದ್ರು, ಅವರು ಅಲ್ಲಿ ಬಂದು ಹೋಗಿ ಮಾಡೋರು, ನಾವು ನೋಡಿದ್ದು. ನಿಮ್ಮ ಅವ್ರ ಜೊತೆ ಒಡನಾಟ ಯಾವ ರೀತಿ ಇತ್ತು? ಯಾವ ರೀತಿಯಾಗಿ ಸಾ ಬಂದ್ರೆ ಸಾ ನಮಸ್ಕಾರ ಸಾ ಅನ್ನವು, ಹ್ಞೂ ಬಂದು 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 ಅನ್ನೋರು. ಹೌದು, ಬಂದು ಬಂದು ಅವ್ರು ನೋಡೋದ್ನ ಕಂಡು ನಮ್ಗೆ ನಗು ಬರೋದು. ತುಂಬ ಖುಷಿ, ತಮಾಷೆ ಮಾಡ್ತಿದ್ರ? ಹೌದು. ಆಮೇಲೆ ಆ ಚಿಕ್ಕಪ್ಪರ ಮನೆ ಬಂದು ಅಲ್ಲಿ ಇದ್ದು ಅವ್ರೇನು ಅಪಾರ್ಟ್ಮೆಂಟ್ ಇರ್ತಿರಲ್ಲ, ಹೋಗ್ಬಿಡೋರು. ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ನೋಡ್ಕೊಂಡ್ರು. ಅವರು ನಾಟಕ ಕಳ್ಸೋರು. ಯಾರು? ಅವ್ರ ಚಿಕ್ಕಪ್ಪರು. ಅದು ನಾಟಕ ಕಳ್ಸೋರು, ಹುಡುಗರಿಗೆಲ್ಲ ಪಾಠ ಮಾಡಿಕೊಡೋರು. ಎಲ್ಲ ನಮಗೆ ಚೆನ್ನಾಗಿ ಗೊತ್ತು ಕಣಪ್ಪ. ನಾವು ಅಲ್ಲೇ 10-12 ವರ್ಷದ ಹುಡುಗರು, ಅವ್ರ ಮನೆಗಳಿಗೆಲ್ಲ ಹೋಗಿದ್ದೀವಿ, ಕುಂತಿದ್ದೀವಿ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ರಾಜರು, ಲಕ್ಷ್ಮೀಪತಿ ರಾಜರು, ಅವರು ಕೃಷ್ಣನೀಲೆ ಆಡೋರು. ಕೃಷ್ಣನೀಲೆ ನಾವು ಕಾಣಂಗೆ ಚೆನ್ನಾಗೆ ಒಂದು 2 ನಾಟಕ ಆಡಿಸಿದ್ರು ಕೃಷ್ಣನೀಲೆ. ಆಮೇಲೆ ಇದು ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದ್ ಡೈಲಾಗ್ ಹೇಳ್ರಿ ನರಸಿಂಹರಾಜ್ ಅವ್ರದ. ನರಸಿಂಹರಾಜ್ ಬಾಳ ನಮ್ಮನ್ನ ಏನ್ರಮ್ಮ ಚೆನ್ನಾಗಿದ್ದೀರಿ ನಮ್ಮ ಅಂತ ಬಾಳ ಖುಷಿ ಖುಷಿಯಾಗಿ ಮಾತಾಡೋರು. ನಾವಂತೂ ನೊಕ್ಕು ನೊಕ್ಕು ಸಾಕಾಗೋದು, ಬಿಡಿಸ ಬಿಡಿಸ ಅನ್ನೋವು. ಅವಾಗ ನಾವು 12 ವರ್ಷ ತುಡುಗಳು, ಅವಾಗ ಅಷ್ಟು ಬುದ್ಧಿ ಬಲ ಇಲ್ಲ. ಅವಾಗ ಕಾಲದಾಗ ಜನ ದಡ್ಡಗಳು ತೀರಾ ಅರ್ಥ ಬುದ್ಧಿವಾದಿಯಾಗಿ ಇರ್ತಾರಲ್ಲ ಮಕ್ಕಳು.
ಭಯದ ಭಯವಾಗಿರೋರು, ದೊಡ್ಡರ ಕೂಟೆ ಮಾತಾಡೋದಂಗೆ ಮಟ್ಟದಂಗೆ ಅಂತವ. ಇಷ್ಟು ನಾವು ಕಂಡು ಮತ್ತು ಅವ್ರ ಅಜ್ಜರು ಚಿಕ್ಕಪ್ಪರು ಅವ್ರ ಅಮ್ಮರು ಎಲ್ಲರೂ ನಮ್ಮನ್ನು ಮಾತಾಡ್ಸೋರು, ಬಲ್ರಮ್ಮ ಬಲ್ರಿ ಅಂತ ಪಾಠ ಕಲ್ಸೋರು ಹುಡುಗಳಿಗೆ ಚೆನ್ನಾಗಿ ಎಲ್ಲ ನಮ್ಮೂರಿಗೆ ಚೆನ್ನಾಗೇ ಗೊತ್ತು ಅವರು ಅಲ್ಲಿದ್ದದ್ದು. ಓಕೆ ವೀಕ್ಷಕರು ತುಂಬ ಚೆನ್ನಾಗಿ ಮಾತಾಡೋದು. ಸೊ ಇನ್ನೊಬ್ರು ಕೂಡ ಇದ್ದಾರೆ ನಮ್ಮ ಜೊತೆಲಿ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಎಲ್ಲಿಂದ ಬಂದಿರೋ ಕೇಳೋಣ ಸರ್, ನಮಸ್ತೆ. ಎಲ್ಲಿಂದ ಬಂದಿರೋದು? ನಾಗರಾಜು. ಎಲ್ಲಿಂದ ಬಂದಿರೋದು? ತಿಪ್ಟೂರಿಂದ. ತಿಪ್ಟೂರಿಂದ. ಇವತ್ತು ಶಾಂತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ನರಸಿಂಹರಾಜ್ ಅವ್ರದ್ದು. ಸೊ ನಿಮಗೆ ಹೇಗೆ ಅನಿಸ್ತಿದೆ ಈ ಹಬ್ಬ ಆಚರಣೆ ಮಾಡಿ? ಚೆನ್ನಾಗಿ ಅನಿಸ್ತಾ ಐತೆ. ನಾವು ಇದು ಒಳ್ಳೆ ಬೆಳವಣಿಗೆ ಇದು ಇದು ಈ ಐದು ಶತಮಾನೋತ್ಸವ ಮಾಡ್ತಾ ಇರೋದು ಎಲ್ಲ ನಮ್ಮ ತಿಪ್ಟೂರು ನಾಗರಿಕರಿಗೆ ಎಲ್ಲ ಇದು ಚೆನ್ನಾಗಿ ಅನ್ನಿಸ್ತೈತೆ, ಒಳ್ಳೆ ಖುಷಿ ತಂದೈತೆ ಎಲ್ಲ ಇದು ಪ್ರೋಗ್ರಾಮು. ಹ್ಞೂ, ಮುಂದಿನ ಈಗ ಇನ್ನೂ ಈಗ ಸೆಪ್ಟೆಂಬರಲ್ಲಿ ಇನ್ನೂ ಒಂದು ನಾವು 7 ದಿವಸ ಪ್ರೋಗ್ರಾಮ್ ಮಾಡಬೇಕು ಅಂತಾರೆ, ಅದು ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಓಕೆ, ನಿಮ್ಮ ನಿಮ್ಮ ತಿಪ್ಟೂರಲ್ಲಿ ನರಸಿಂಹರಾಜ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಿರೋದು ಎಷ್ಟು ಖುಷಿ ತಂದಿದೆ ನಿಮಗೆ? ತುಂಬ ಖುಷಿ ತಂದೈತೆ ಅದು. ನಮ್ಮ ತಿಪ್ಟೂರಿನವರು ಅಂತ ನಮ್ಗೆ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಆಗುತ್ತೆ. ನರಸಿಂಹರಾಜ್ ಅವರು ನಮ್ಮ ತಿಪ್ಟೂರಿನವರೇ ಅಂತ ಹೇಳ್ಕೊಳಕ್ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ತುಂಬ ಖುಷಿ, ತುಂಬ ಖುಷಿ ಆಗುತ್ತೆ. ಹೌದಾ? ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಂಗಾಗಿ ಸೊ ಇಲ್ಲೊಬ್ರು ಇದ್ದಾರೆ ನಮ್ಮ ಜೊತೆ ಲೇಡಿ ಕೂಡ, ಸೊ ಅವ್ರನ್ನೂ ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ ಮೇಡಮ್? ನಮಸ್ತೆ. ಎಲ್ಲಿಂದ ಬಂದಿರೋದು ನೀವು? ತಿಪ್ಟೂರಿಂದ ಬಂದಿದ್ದೀರಾ. ಇವತ್ತು ನರಸಿಂಹರಾಜ್ ಅವರ ಹುಟ್ಟುಹಬ್ಬ ಇದೆ, ಶತಮಾನೋತ್ಸವ ಮಾಡ್ತಿದ್ದಾರೆ. ಸೊ ನಿಮಗೆ ಹೇಗೆ ಅನಿಸ್ತಿದೆ? ನಮಗೆ ತುಂಬ ಖುಷಿಯಾಗಿದೆ. ಇದಿನ್ನು ನಡೆದಿರಲಿಲ್ಲ ತಿಪ್ಟೂರಿಗೆಲ್ಲವೆ, ಇಲ್ಲಿ ನಡೆದಿದೆ. ನಾವು ರಂಗಭೂಮಿ ಕಲಾವಿದರು. ನನ್ನ ಹೆಸರು ಸುಮಿತ್ರಾಯನ್. ನನಗೂ ಗೌರವ ಡಾಕ್ಟರೇಟ್ ಅವಾರ್ಡ್ ಆಗಿದೆ, ತುಂಬ ಖುಷಿಯಾಗಿದೆ. ಅವ್ರ ಜೊತೆ ಅಭಿನಯ ಎಂದ ಮಾಡಿದ್ರ? ಮಾಡಿದ್ರು. ಮಾಡಿದ್ರ? ಯಾವ್ದಾರ ಒಂದು ಡೈಲಾಗ್ ಇತ್ತು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀರಾ? ನಾವು ಹೇಳ್ತೀರಿ, ಅದಕ್ಕೇನಿಲ್ಲ. ಚಿತ್ರ ಆ್ಯಕ್ಟ್ರಲ್ಲಿ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೆ. ಏನ್ ಪಾತ್ರ ಮಾಡಿದ್ರಿ? ಒಂದು ಚಿಕ್ಕದಾಗಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ರಿ, ಒಂದ್ ನೋಡೋಣ. ನಲಿಯುವ ನಾವು ನಲವಿನೊಳೆ ನಿಷೇವು ನಲಿಯುವ, ನಲಿಯುವ ನಾವು ನಲವಿನೊಳೆ ನಿಷೇವು ನಲಿಯುವ, ನಗರ ಪಾಲಕನ ನಂದನವ ನದಿ ಕೊಳದ ಜಲದ ತಿಳಿ ನೀರನ್ನು ತರುವ, ನೀರನ್ನು ತರುವ, ನೀರನ್ನು ತರುವ, ನಲಿಯುವ ನಾವು ನಲವಿನೊಳೆ ನಿಷೇವು ನಲಿಯುವ. ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೆ. ಅವ್ರ ಜೊತೆ ಪಾತ್ರ ಮಾಡಿ ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಬಹಳ ಖುಷಿ ಆಗಿತ್ತೆ. ನಮ್ಮ ತಂದೆಯವ್ರನ್ನ ಒಂದು ತಿಂಗಳು ಸಾಕಿದ್ರಂತೆ, ನಮ್ಮ ನೇಟಿವ್ ಪ್ಲೇಸ್ ಅರಳಗುಪ್ಪೆ, ಅದರಲ್ಲಿ ನಾವು ಬಂದಿದ್ರಂತೆ ನರಸಿಂಹರಾಜ್ ಅವರು. ರಂಗಭೂಮಿ ಕಲಾವಿದರಾಗಿ ನೀವು ಅವರಲ್ಲಿ ಅಂತ ತೊಡಸ್ಕೊಳ್ಬೇಕಾದಂತ ಏನೇನಲ್ಲ ಅವರು ಆಕ್ಟಿಂಗ್ ಮಾಡಿದ್ರು, ಸೊ ಅವರಲ್ಲಿ ನೀವೇನು ತೊಡಸ್ಕೊಂಡು? ನಾನು ಚಿಕ್ಕವಳಿದ್ದೆ, ಆದರೂ ನನಗೆ ಹಾಸ್ಯ ಅವರಿಂದ ಬಂದಿದೆ. ನನಗೆ ಇದೆಲ್ಲ ನನಗೆ ಆಕ್ಟಿಂಗ್ ಬಂದಿರೋ ನಮ್ಮ ತಂದೆಯವರಿಂದ, ಅವರೇ ನಮಗೆ ಎಲ್ಲರೂ ಗುರು ದೈವ ಎಲ್ಲ. ಒಂದು ನರಸಿಂಹರಾಜ್ ಅವ್ರದ ಒಂದು ಆಕ್ಟಿಂಗ್ ಅಂತಂದರೆ ಯಾವುದು? ಒಂದು ಡೈಲಾಗ್ ಒಂದು ಫುಲ್ ಕಡಕ್ಕ ಇರೋ ನಮ್ಮ ಪ್ರೇಕ್ಷಕರಿಗೆ ಒಂದು ಡೈಲಾಗ್ ಹೇಳ್ತೀರಾ? ಡೈಲಾಗ್ ನಾನು ಹೇಳಿದ್ರೆ ನಾವು ಬರಲ್ಲ, ಅದಕ್ಕೆ ಹಾಡು ಹೇಳಿಬಿಟ್ಟೆ. ಹಾಡು ಹೇಳಿದೆ. ಅವರು ಸದಾರ್ಮ ನಾಟಕದಲ್ಲಿ ಆದಿಮೂರ್ತಿ ಪಾತ್ರ ಮಾಡ್ತಿದ್ರು. ಅಪ್ಪ ಬಾರಪ್ಪ ಇದೆಲ್ಲ ತೇದು ತೇದು ಚಿನ್ನನ ನಾವು ಇಟ್ಕೊಳ್ಳೋಣ ಅಂತ ಮಾತಾಡ್ತಿದ್ರು, ಅದಕ್ಕೆ ಜ್ಞಾಪಕ ಆಯ್ತು. ಅದು ನೆನಪಕರೆ. ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಕೂಡ ರಂಗಭೂಮಿ ಕಲಾವಿದರು ಅಂತ ಕೂಡ ಹೇಳಿದ್ರು. ಸೊ ತುಂಬ ವೆರೈಟಿ ಆದಂಥ ಅಭಿಮಾನಿಗಳು ಕೂಡ ಸಿಕ್ಕಿದ್ರು. ಸೊ ನಮ್ಮ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಎಲ್ಲಿಂದ ಬಂದಿರೋದು ಅವ್ರನ್ನ ಕೇಳೋಣ. ನಮಸ್ತೆ ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಅರಳಗುಪ್ಪೆ ಅಂತ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾತ್ಯಾಯಣಮ್ಮ. ನೀವು ರಂಗಭೂಮಿ ಕಲಾವಿದರು, ಕಲಾವಿದರು. ಅವ್ರ ಜೊತೆ ಒಡನಾಡ ಯಾವ ರೀತಿ ಇತ್ತು? ನಾವು ನರಸಿಂಹ ಅವ್ರು ನಮ್ಗೆ ಹೀಗೆ ಪರಿಚಯಪ್ಪ, ಅವರೇನು ನಮಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ನಾವು ಇದು ಜನಪದ ರಂಗಗೀತೆ ಎಲ್ಲ ಆಡ್ತೀವಿ, ಭಜನೆ ಮಾಡ್ತೀವಿ, ಎಲ್ಲ ಕಡೆನೂ ಸನ್ಮಾನ ಆಗೈತೆ ನಮಗೆ. ಹೌದಾ? ಓಕೆ, ಇವತ್ತು ಶತಮಾನೋತ್ಸವ ಆಚರಣೆ ಮಾಡ್ತಾರೆ, ನಿಮಗೆ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಯ್ತಪ್ಪ. ಅಪ್ಪ ಇನ್ನೂ ಹೆಚ್ಚೆಚ್ಚಿಗೆ ಮಾಡ್ಕೊಂಡು ಇನ್ನು ಮುಂದೆ ಬೆಳೀಲಿ, ಬೆಳೆಯ ಮಕ್ಕಳುಗಳು. ನರಸಿಂಹರಾಜ್ಗೋಸ್ಕರ ಒಂದು ಯಾವ್ದಾರು ಒಂದು ಡೈಲಾಗ್ ಏನಾದರೂ ಸಿಗುತ್ತೆ? ಡೈಲಾಗ್ ಇಲ್ಲ, ಜನಪದ ಇಲ್ವಲ್ಲ. ಒಂದು ಸಾಂಗ್ ಅಟ್ಲೀಸ್ಟ್ ಅವ್ರ ಒಂದು ಸಾಂಗಾರ ಹೇಳ್ಬೋದಲ್ಲ? ಅದು ಅಷ್ಟು ಸಾಂಗ್ ಅವ್ರು ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಸಾಂಗ್ ಹೇಳ್ಬೋದಲ್ವಾ? ನೀವು ಒಂದು ಸಾಂಗು ನೆನಪಿಲ್ವಲ್ಲ ನಮ್ಗೆ. ಯಾವುದು ನಿಮ್ಗೆ ಯಾವುದು ನೆನ್ಪು ಬರ್ತಿಲ್ವಾ? ನನ್ ಮಾಡಿ ಹೇಳ್ತೀನಿ ನಾನು. ಓಕೆ, ಒಂದೇ ಒಂದು ಚಿಕ್ಕದಾಗಿ ಹೇಳಿ. ಸುಮಧುರ ಕನ್ನಡ ಇದು ಸುಂದರ ಕನ್ನಡ, ಸುಮಧುರ ಕನ್ನಡ ಸಾಹಿತ್ಯ ಕಲೆಯ ಸಂಸ್ಕೃತಿಯ ನಾಡು, ಸಂಗೀತ ಸುದಯ ಕರುಣಾಡು, ಸಾಹಿತ್ಯ ಕಲೆಯ ಸಂಸ್ಕೃತಿಯ ನಾಡು, ಸಂಗೀತ ಸುದಯ ಕರುಣಾಡು, ಸಾಹಸ ಶಿಲ್ಪಿಗಳೊದಿಸಿ ಕೈ ಕುಸಿರಿ ಕೀರ್ತಿ ಮೂರ್ತಿಗಳ ನೆಲೆ ಬೀಡು,
ಕೀರ್ತಿ ಮೂರ್ತಿಗಳ ನೆಲೆ ಬೀಡು ಸುಮಧುರ ಕನ್ನಡ, ಇದು ಸುಂದರ ಕನ್ನಡ. ಅಕ್ಷರ ಕಲ್ಪವೃಕ್ಷದ ನಾಡು, ಸಾಕ್ಷರ ಕಲ್ಪಕರು ನಾಡು. ಓಕೆ ವೀಕ್ಷಕರೇ, ತುಂಬ ಸಖತ ಕೂಡ ಸಾಂಗ್ ಕೂಡ ಹೇಳಿದ್ರು ಅವರು. ಸಖತ್ತಾಗೆಲ್ಲ ರಂಗಭೂಮಿ ಕಲಾವಿದರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಅವರ ಅಭಿಮಾನಿ ತುಂಬ ಅಭಿಮಾನ ಹುಕ್ಕು ಹರಿತಿದೆ ಕಲ್ಪತರೂರು ನಾಡಿನಲ್ಲಿ. ಕಲ್ಪತರೂರು ನಾಡು ಅಂತ ಅಂದ್ರೇ ಅಷ್ಟೇ ಒಬ್ಬರಿಗೆ ಫೇಮಸ್, ಕಲ್ಪತರು ನಾಡಿಗೆ ಫೇಮಸ್ ಆಗಿರುತ್ತೆ. ಮಕ್ಕಳು ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಅಮ್ಮ ಎಲ್ಲಿಂದ ಬಂದಿರೋದು ಪುಟ, ನೀನು ಏನು ಮಾಡ್ಕೊಂಡಿರೋದು? ಇಲ್ಲೇ ನಮ್ಮನೆ. ನಿಮ್ಮ ಮನೆ ಇಲ್ಲಿರೋದಾ? ಓಕೆ, ನಿನ್ನ ಹೆಸರೇನು ಹೇಳು? ಕುಶಾಲ್. ಕುಶಾಲ್, ಇವತ್ತು ನರಸಿಂಹ ಸರ್ ಅವ್ರದ್ದು ಹುಟ್ಟಿದ ಬಹಳ ಶತಮಾನೋತ್ಸವ. ಸೊ ನಿನಗೆ ಈಗ ಅನ್ನಿಸ್ತಿದೆ, ಅವ್ರ ಸಿನಿಮಾ ನೋಡಿದ್ಯಾ? ಹಾಂ ನೋಡಿದ್ದೀನಿ. ನೋಡಿದ್ಯಾ ಅವ್ರ ಸಿನಿಮಾ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅವರು ಜಾಸ್ತಿ ಡ್ರಾಮಾಸ್ ಮಾಡ್ತಾರೆ, ಅದರಿಂದ ಎಲ್ಲರನ್ನು ಜಾಸ್ತಿ ಖುಷಿಯಿಂದ ಇರ್ತಾರೆ. ಖುಷಿಯಿಂದ ಇರ್ತಾರ? ಚಾರ್ಲಿ ಚಾಪ್ಲಿನ್ ಸಿನಿಮಾ ಎಲ್ಲ ನೋಡಿದ್ಯಾ? ಅವ್ರು ಮಾಡೋದೆಲ್ಲವ ನೋಡಿದ್ದೀನಿ. ನೋಡಿದ್ಯಾ? ಖುಷಿ ಆಗುತ್ತಾ ನಿನಗೆ? ಖುಷಿ ಆಗುತ್ತಾ ನಿನಗೆ? ಸ್ಕೂಲಿಂದ ಹೋಗ್ಬಿಟ್ಟು ಬಂದು ನೋಡ್ತೀಯಾ ಇಲ್ಲ ಮನೇಲಿ ನೋಡ್ತಿರ್ತೀಯ ಅವಾಗ ಅವಾಗ? ನೋಡ್ತಿರ್ತೀನಿ. ಮನೇಲಿ ನೋಡ್ತಿರ್ತೀಯಾ? ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಇಲ್ಲೂ ಕೂಡ ಒಬ್ರು ಇದ್ದಾರೆ, ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಸೊ ತುಂಬ ಚೆನ್ನಾಗಿ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಹಂಗಾಗಿ ಇಲ್ಲೂ ಕೂಡ ಒಬ್ರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋ ಸರ್. ನಮಸ್ತೆ, ಎಲ್ಲಿಂದ ಬಂದಿರೋದು? ನಾವು ಇಂಡಿಸ್ಕೇರಿಯಿಂದ, ಇಲ್ಲೇ ತಿಪಟೂರು ತಾಲೂಕು. ಓಕೆ, ನೀವು ಇವತ್ತು ಕಲ್ಪತರು ನಾಡು ತಿಪಟೂರಿನಲ್ಲಿ ನರಸಿಂಹರಾಜ್ ಅವರ 100ನೇ ಶತಮಾನೋತ್ಸವ ಆಚರಣೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಿಮಗೇನು ಅನ್ನಿಸ್ತಿದೆ? ಈ ನನ್ನ ಹೆಸರು ನರಸಿಂಹಮೂರ್ತಿ ಅಂತಾನೆ. ಸೊ ಈ ನಮ್ಮ ನರಸಿಂಹರಾಜು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಿಮ್ಮ ಹೆಮ್ಮೆ ಅಂತ ಹೇಳ್ಬೋದು ಅಂದ್ರೆ ನೀವು ಅವ್ರ ಹೆಸರು ಇಟ್ಕೊಂಡ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಹೆಸರು ಇಟ್ಕೊಂಡಿದೀವಿ ಅಂತ ಅಲ್ಲ, ಈ ನಮ್ಮ ತಾಲೂಕು ಕಂಡ ಅಪ್ರತಿಮ ಕಲಾವಿದರು ಅವರು. ಅಪ್ರತಿಮ ಕಲಾವಿದರು ಅಂತ ಹೇಳ್ತೀರಾ? ಸೊ ಇವತ್ತು ಅವತ್ತ ಹಬ್ಬನ ಕೂಡ ಆಚರಣೆ ಮಾಡಿದ್ರಿ. ಸೊ ಹಂಗಾಗಿ ನಿಮಗೆ ಈ ರೀತಿ ಆಗುತ್ತೆ ಹಬ್ಬ ಅಂತ ಅಂದ್ಕೊಂಡಿದ್ರ? ನೀವೇನಾದರೂ ಈ ರೀತಿ ಸಖತ್ತಾಗಿ ಮಾಡಿದ್ರು ಹಬ್ಬನ, ಬೆಳಗ್ಗೆಯಿಂದ ಇವತ್ತು ಫುಲ್ಲು ಡೇ ಕೂಡ ಹಬ್ಬ ಮಾಡಿದ್ರು, ನಿಮಗೆ ಹೇಗೆ ಅನ್ನಿಸ್ತಿದೆ? ಈ ಥರ ಆಗುತ್ತೆ ತಿಪಟೂರಿನಲ್ಲಿ ಹಬ್ಬ ಕೂಡ ಮಾಡ್ತೀವಿ ಅಂತ ಅನ್ನಿಸ್ತಾ ನಿಮಗೆ? ನಾವು ಇಲ್ಲಿ ವಿಡಿಯೋ ತೆಗಿಯೋಕ್ಕೆ ಅಂತ ಬಂದಿದ್ದು ಮೇಡಮ್. ನಮಗೆ ಇಲ್ಲಿ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನೋ ಸಿಂಪಲ್ಲಾಗಿ ಬರ್ತಾರೆ, ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ, ಇಲ್ಲಿ ಇನಾಗ್ರೇಷನ್ ಮಾಡ್ತಾರೆ, ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಓಕೆ ವೀಕ್ಷಕರೇ, ಕಲ್ಪತರು ನಾಡಲ್ಲಿ ನಾವಿದ್ದೀವಿ. ಇವತ್ತು ಕೂಡ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಹಂಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಭಿಮಾನಿಗಳು. ಸೊ ಅವ್ರು ಯಾವ ರೀತಿ ಹೇಳಿದ್ದಾರೆ ಸೊ ನೋಡೋಣ. ನಮಸ್ತೆ ಸರ್, ಎಲ್ಲಿಂದ ಬಂದಿರೋದು? ನಾವು ವಿ ಮಲ್ಲೇನಹಳ್ಳಿ ತಿಪಟೂರು ತಾಲೂಕು. ಓಕೆ, ನಿಮಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಆಸೆ ಚಕ್ರವರ್ತಿಯದು ರಂಗಮಂದಿರ ಓಪನ್ನಲ್ಲಿ 100ನೇ ಜನ್ಮ ಶತಮಾನೋತ್ಸವ ಆಚರಿಸ್ತಾ ಇರೋದು ನಮಗೆಲ್ಲರೂ ತುಂಬ ಸಂತೋಷ ತಂದಿದೆ. ಹಾಗೂ ಇವತ್ತಿನ ಕಾಲದಲ್ಲಿ ಏನು ಕಾಮಿಡಿ ಅಂತ ಹೇಳಿದ್ರೆ ಬರೀ ಡಬಲ್ ಮೀನಿಂಗಲ್ಲಿ ಮಾತ್ರ ಕಾಮಿಡಿಯನ್ನು ನೋಡ್ತಾ ಇದ್ದೀವಿ ನಾವು. ಆದರೆ ಅಂದಿನ ಕಾಲದಲ್ಲಿ ಇವರು ತಮ್ಮ ನಟನೆಯಲ್ಲಿ ಹಾಸ್ಯದಲ್ಲಿ ನಮಗೆ ನಗುವನ್ನು ತರ್ದು ಕೊಡ್ತಾಯಿದ್ರು. ಅಂತಹ ಚಿತ್ರಗಳನ್ನ ನೋಡಿ ನಾವೆಲ್ಲ ತುಂಬ ಖುಷಿ ಪಡ್ತಾ ಇದ್ವಿ. ತುಂಬ ಖುಷಿ ಆಗ್ತಿದ್ಯಾ? ನಿಮ್ಮೂರಲ್ಲಿ ಮಾಡ್ತಿರೋದು ಎಷ್ಟು ಖುಷಿ? ನಮ್ಮೂರಲ್ಲಿ ಜನ್ಮ ಶತಮಾನೋತ್ಸವವನ್ನು ಆಚರಿಸ್ತಾ ಇರೋದು ತುಂಬಾ ಖುಷಿ ತಂದಿದೆ. ನಾನು ಇವತ್ತು ಊರಿಗೆ ಹೋಗ್ದೇನೆ, ಉಳ್ಕೊಂಡು ಟೌನಲ್ಲೇ ರಂಗಮಂದಿರದಲ್ಲಿ ಇವರ ಕಾರ್ಯಕ್ರಮನ ನೋಡಲೇಬೇಕು ಅಂತೇಳಿ ಮಳೆ ಒಳಗೂ ನೆನ್ಕೊಂಡು ಬಂದು ತುಂಬ ಖುಷಿಯಿಂದ ಕಾರ್ಯಕ್ರಮನ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ವೆರೈಟಿ ಆದಂಥ ಇಲ್ಲಿ ಅಭಿಮಾನಿಗಳು ಅಂತಂದರೆ ತುಂಬ ಚೆನ್ನಾಗೆಲ್ಲ ಬಂದಿದ್ರು. ಸೊ ಅಭಿಮಾನಿಗಳು ಅಂತ ಹೇಳೋಂಗಿಲ್ಲ, ತುಂಬ ಇದ್ರಾಗ ಕೂಡ ಮಾಡಿದ್ರು. ಸೊ ಹಂಗಾಗಿ ನಮ್ಮ ವೀಕ್ಷಕರಿಗೆ ಅವ್ರ ಡೈಲಾಗ್ಗಳು ಯಾವ್ದಾದ್ರು ಇದೆಯಾ ನಿಮಗೆ ನೋಡಿರೋ ಪ್ರಕಾರ? ಡೈಲಾಗ್ಗಳು ಸದ್ಯಕ್ಕೆ ಯಾವ ನೆನಪಿಲ್ಲ. ಅದು ನೆನಪಿಲ್ಲ. ಓಕೆ ವೀಕ್ಷಕರೇ, ತುಂಬ ಚೆನ್ನಾಗಿ ಎಲ್ಲರೂ ಅಭಿಮಾನಿಗಳು ಅಂತಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.